ಗೈಸ್ 2018 ನಲ್ಲಿ ಇನ್ನೊಂದು 6 ಮಾರ್ಕ್ ಕ್ವೆಶ್ಚನ್ ಇದೆ ಕ್ಲೀನಾಗಿ ಓದ್ತೀನಿ ನೋಡ್ಕೊಳ್ಳಿ ಕ್ಯಾಲ್ಕುಲೇಟ್ ಜಿಎಸ್ಟಿ ಪೇಬಲ್ ಬೈ ಅ ರಿಜಿಸ್ಟರ್ಡ್ ಡೀಲರ್ ಇನ್ ಬ್ಯಾಂಗ್ಳೂರ್ ಫ್ರಮ್ ದ ಫಾಲೋಯಿಂಗ್ ಡೀಟೇಲ್ಸ್ ದ ರೇಟ್ ಆಫ್ ಜಿಎಸ್ಟಿ ಅಪ್ಲಿಕಬಲ್ ಇಸ್ 12% ನೋಡಿ ಪ್ಲೇನ್ ಆಗಿ ನೋಡಿದ್ರೆ ಕ್ವೆಶ್ಚನ್ ಬೆಂಗಳೂರಿಂದ ಧಾರವಾಡಕ್ಕೆ ಮಾಡ್ತಾ ಇದ್ದಾನೆ ಕಾರವಾರಕ್ಕೆ ಮಾಡ್ತಾ ಇದ್ದಾನೆ ಮೈಸೂರು ಇದೆ ಅಂಡ್ ಕೆಲವು ರಿಟರ್ನ್ಸ್ ಇದೆ ಸೊ ತುಂಬಾ ಈಸಿ ಆಗಿದೆ ಕ್ವೆಶ್ಚನ್ ಓಕೆನಾ ಏನ್ ಕೇಳಿದಾನೆ ಜಿಎಸ್ಟಿ ಪೇಬಲ್ ಕೇಳಿದಾನೆ ಒಂದೇ ಒಂದು ಸೆಕೆಂಡ್ ಮುಗಿಸ್ಬಿಡ್ತೀನಿ ನಾನೊಂದು ಮಾತಾಡ್ತೀನಿ ಓಕೆನಾ ಫಸ್ಟ್ ಈಗ ಏನ್ ಮಾಡೋಣಪ್ಪ ಅಂದ್ರೆ ಸೇಲ್ಸ್ ಟು ರಿಜಿಸ್ಟರ್ಡ್ ಡೀಲರ್ ಕರೆಕ್ಟ್ ಏನಪ್ಪ ರಿಜಿಸ್ಟರ್ಡ್ ಡೀಲರ್ ಎಷ್ಟಪ್ಪ ಟು ಧಾರವಾಡ ಕರೆಕ್ಟ್ ಧಾರವಾಡ ಎಲ್ಲಿದೆಯಪ್ಪ ಕರ್ನಾಟಕದಲ್ಲೇ ಇದೆ ಅದಕ್ಕೆ ನಾವು ಇಲ್ಲೇ ಏನೋ ಎಸ್ ಜಿ ಎಸ್ ಟಿ ಸಿ ಜಿ ಎಸ್ ಟಿ ಹಾಕ್ತೀವಿ ಇದು ಟ್ಯಾಕ್ಸಬಲ್ ಸರ್ವಿಸ್ ಅಂದ್ರೆ ಎಸ್ ಇಟ್ ಈಸ್ ಎ ಟ್ಯಾಕ್ಸಬಲ್ ಸರ್ವಿಸ್ ಅಥವಾ ಟ್ಯಾಕ್ಸಬಲ್ ಸಪ್ಲೈ ಅಂತ ಹೇಳ್ತೀವಿ ಎಷ್ಟು ರೂಪಾಯಿ ಸಪ್ಲೈ ಮಾಡಿದೀವಿ 5,25,000 ರುಪೀಸ್ ಸಪ್ಲೈ ಮಾಡಿದ್ವಿ ಕರೆಕ್ಟ್ ಆದ್ರೆ ನೀವು ಎರಡನೇ ಅಡ್ಜಸ್ಟ್ಮೆಂಟ್ ಸಾರಿ ಮೊದಲನೇ ಅಡ್ಜಸ್ಟ್ಮೆಂಟ್ ಓದಿದ್ರೆ ದ ಫಾಲೋಯಿಂಗ್ ಆರ್ ದಿ ರಿಟರ್ನ್ಸ್ ಮೇಡ್ ಬೈ ದ ಡೀಲರ್ ಅಂತ ಇದೆ ನೋಡಿ ಗೂಡ್ಸ್ ರಿಟರ್ನ್ ಫ್ರಮ್ ಡೀಲರ್ ಆಫ್ ಧಾರವಾಡ್ 50,000 ವಿತಿನ್ ಒನ್ ಮಂತ್ ಅಂತ ಹೇಳ್ತಾ ನೋಡಿ ನಾವು ಯಾವುದೇ ವಸ್ತುಗಳನ್ನ ಮಾರಿದಾಗ ನಾವು ಅವನಿಗೆ ಎಷ್ಟು ತಿಂಗಳು ಟೈಮ್ ಕೊಡ್ತೀವಿ ರಿಟರ್ನ್ ಮಾಡೋದಕ್ಕೆ 6 ಮಂತ್ಸ್ ವರೆಗೂ ಟೈಮ್ ಕೊಡ್ತೀವಿ ಅವನು 6 ಮಂತ್ಸ್ ಒಳಗಡೆ ಏನಾದರೂ ಗೂಡ್ಸ್ ಕ್ವಾಲಿಟಿ ಇರೋ ಅಥವಾ ಬೇರೆ ಏನಾದ್ರೂ ಪ್ರಾಬ್ಲಮ್ ಸಮಸ್ಯೆ ಇದ್ದು ಪ್ರಾಬ್ಲಮ್ ಇದ್ದು ವಾಪಸ್ ಮಾಡಿದ್ರೆ ಅಂತದನ್ನ ಮಾತ್ರ ನಾವು ಮೈನಸ್ ಮಾಡಬಹುದು 6 ಮಂತ್ಸ್ ಗಿಂತಲೂ ಜಾಸ್ತಿ ಇದ್ರೆ ನಾವು ಆ ಸೇಲ್ಸ್ ರಿಟರ್ನ್ಸ್ ನ ನಾವು ತೋರಿಸೋದಿಲ್ಲ ಕಂಪ್ಯೂಟೇಷನ್ ಅಲ್ಲಿ ಅದಕ್ಕೆ ಇಲ್ಲಿ ಸೇಲ್ಸ್ ರಿಟರ್ನ್ಸ್ ವಿತಿನ್ 6 ಮಂತ್ಸ್ ಕರೆಕ್ಟಾ ಏನಿದು ವಿತಿನ್ 6 ಮಂತ್ಸ್ ಎಷ್ಟಪ್ಪ ಇದೆ 50,000 ರುಪೀಸ್ ಇದೆ ಹಾಗಾದ್ರೆ ಇನ್ ಎಷ್ಟು ಬರುತ್ತಪ್ಪ 4,75,000 ಇದೆ ಇನ್ನೇನು ಬೇರೆ ಟ್ರಾನ್ಸಾಕ್ಷನ್ ಇಲ್ಲ ಕರೆಕ್ಟಾ ಹಾಗಾದ್ರೆ ಇವಲ್ಲಿ 6% ಸಿ ಜಿ ಎಸ್ ಟಿ 6% ಎಸ್ ಟಿ ಎಸ್ ಟಿ ಬರುತ್ತೆ ಯಾಕೆಂದ್ರೆ 12% ಕಟ್ತಾ ಇದೆ ಕರೆಕ್ಟಾ ಅಲ್ಲಿಗೆ ಎಸ್ ಎಸ್ ಬರುತ್ತಮ್ಮ 6% 28,500 ಬರುತ್ತೆ ಕರೆಕ್ಟಾ ನೆಕ್ಸ್ಟ್ ನೋಡೋಣ ಸೇಲ್ಸ್ ಮೇಡ್ ಟು ರಿಜಿಸ್ಟರ್ ಡೀಲರ್ ಇನ್ ಕಾರವಾರ್ ಅಂತ ಹೇಳ್ತಾರೆ ಸೇಲ್ಸ್ ಇನ್ ರಿಜಿಸ್ಟರ್ ಡೀಲರ್ ಇನ್ ಕಾರವಾರ್ ಕಾರವಾರ್ ಎಲ್ಲಿ ಬರುತ್ತಪ್ಪ ಅದು ಕರ್ನಾಟಕದಲ್ಲಿ ಬರುತ್ತೆ ಇದು ಕೂಡ ಟ್ಯಾಕ್ಸಬಲ್ ಸಪ್ಲೈನೇ ಆಗುತ್ತೆ ಟೋಟಲ್ ಎಷ್ಟು ವ್ಯಾಲ್ಯೂ ದಪ್ಪ ಮಾಡಿದೀವಿ ನಾವು 4,10,000 ಮಾಡಿದೀವಿ ಏನಾದರೂ ರಿಟರ್ನ್ಸ್ ಇದೆಯಾ ನಾವು ಅಲ್ಲಿ ಗೂಡ್ಸ್ ರಿಟರ್ನ್ ಫ್ರಮ್ ಡೀಲರ್ ಆಫ್ ಕಾರವಾರ್ ಆಫ್ಟರ್ 8 ಮಂತ್ಸ್ ಅಂತ ಹೇಳ್ತಾರೆ ನಾನೇನ್ ಹೇಳಿದೀನಿ ವಿತಿನ್ 6 ಮಂತ್ಸ್ ಅಲ್ಲಿ ಇದ್ರೆ ಮಾತ್ರ ರಿಟರ್ನ್ಸ್ ನ ತೋರಿಸ್ತೀವಿ ಇಲ್ಲಿ ರಿಟರ್ನ್ಸ್ ಆಫ್ಟರ್ 6 ಮಂತ್ಸ್ ಕರೆಕ್ಟಾ ಅದಕ್ಕೆ ನಾವೇನ್ ಮಾಡ್ತಾ ಇದೀವಿ ಮೈನಸ್ ಮಾಡಿ 4,10,000 ಇದಕ್ಕೆ 6% ಎಷ್ಟು ಬರುತ್ತಮ್ಮ 24,600 ನಮ್ಮಲ್ಲಿ ಬೆಂಗಳೂರಲ್ಲಿ ಹೆಡ್ ಆಫೀಸ್ ಇರೋದು ಫ್ಯಾಕ್ಟರಿ ಇರೋದು ಹೆಡ್ ಆಫೀಸ್ ಇರೋದು ನಮ್ದು ಒಂದು ಬ್ರಾಂಚ್ ಎಲ್ಲಿದ್ಯಪ್ಪ ಮೈಸೂರಲ್ಲಿ ಇದೆ ನಾವು ಗೂಡ್ಸ್ ನ ಸೇಲ್ ಮಾಡ್ತಾ ಇಲ್ಲ ಬ್ರಾಂಚ್ ಗೆ ಏನ್ ಮಾಡ್ತಾ ಇದೀವಿ ಟ್ರಾನ್ಸ್ಫರ್ ಮಾಡ್ತಾ ಇದೀವಿ ನೋಡಿ ಜಿಎಸ್ಟಿ ಯಾವಾಗ ಪೇಮೆಂಟ್ ಮಾಡಬೇಕು ಅಂದ್ರೆ ನೀವು ಯಾರಿಗಾದ್ರೂ ಏನ್ ಮಾಡಬೇಕು ಸೇಲ್ ಮಾಡಿದಾಗ ಸಪ್ಲೈ ಮಾಡಿದಾಗ ಮಾತ್ರ ಜಿಎಸ್ಟಿ ಅಪ್ಲೈ ಆಗುತ್ತೆ ಸಿಂಪಲ್ ಆಗಿ ನಂದೇ ಹೆಡ್ ಆಫೀಸ್ ಬ್ರಾಂಚ್ ಇದೆ ಅಂದ್ರೆ ಹೆಡ್ ಆಫೀಸ್ ಇಂದ ಬ್ರಾಂಚ್ ಕಳಿಸಿದ್ರೆ ನಾನು ಜಿಎಸ್ಟಿ ಕಳಿಸ್ತೀನ ಖಂಡಿತ ಮಾಡಲ್ಲ ಸಪೋಸ್ ಸರ್ ಮಾಡಿದ್ರೆ ಏನಾಗುತ್ತೆ ವಿನಯ್ ಈಗ ಫಾರ್ ಎಕ್ಸಾಂಪಲ್ ನಂದು ಬೆಂಗಳೂರಲ್ಲಿ ಎಷ್ಟೊಂದು ಜನ ಕಾಲೇಜ್ ಅವರು ಇದನ್ನ ಇನ್ಕ್ಲೂಡ್ ಮಾಡಿದೀಯಾ ಅಂತ ಹೇಳಿದೆ ನಾನು ಹೇಳ್ತೀನಿ ಡಸ್ ಇಟ್ ಮೇಕ್ ಎನಿ ಸೆನ್ಸ್ ಅಂತ ನೋಡೋಣ ಈಗ ಬೆಂಗಳೂರಲ್ಲಿ ಹೆಡ್ ಆಫೀಸ್ ಇದೆ ಓಕೆನಾ ಮೈಸೂರಲ್ಲಿ ಬ್ರಾಂಚ್ ಇದೆ ಓಕೆನಾ ನಾನು 100 ರೂಪಾಯಿ ಗೂಡ್ಸ್ ನ ಮೈಸೂರಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದೀನಿ ಅಂತ ಇಟ್ಕೊಳ್ಳಿ ಸಪೋಸ್ ವಿನಯ್ ಏನ್ ಮಾಡ್ದ ಇದ್ರ ಮೇಲೆ 12% ಜಿಎಸ್ಟಿ ಆಗ್ತಾ ಅಂತ ಇಟ್ಕೊಳ್ಳೋಣ ಎಷ್ಟಾಗುತ್ತಪ್ಪ 112 ಆಗುತ್ತೆ ಕರೆಕ್ಟಾ
ಇವನು ಬ್ರಾಂಚ್ ಅವ್ರು ಸುಮ್ಮನೆ ಇರ್ತಾನ, ಇದ್ರ ಮೇಲೆ ಮತ್ತೆ ಮಾರ್ಬೇಕಾದ್ರೆ 12% ಆಗ್ತಾರೆ. ಆಗ ಏನಾಯ್ತು, ಅದೇ ವಸ್ತು ಮೇಲೆ ಡಬಲ್ ಟ್ಯಾಕ್ಸೇಷನ್ ಆಯ್ತು. ಹೌದೋ ಇಲ್ವೋ, ಇವನೇನಾದ್ರೂ ಇವ್ರ ಹತ್ರ ಪರ್ಚೇಸ್ ಮಾಡಿದಲ್ಲ, ಹೋಗ್ಲಿ ಬ್ರಾಂಚ್ ಏನಾದ್ರೂ ಹೆಡ್ ಆಫೀಸ್ ಗೆ ಜಿ ಎಸ್ ಟಿ ಪೇಮೆಂಟ್ ಮಾಡಿದ್ಯಾ, ಇಲ್ಲ ಮಾಡಿದಾರ, ಇಲ್ಲ. ಅದಕ್ಕೋಸ್ಕರನೆ ದಯವಿಟ್ಟು ಇದನ್ನ ತಗೊಳ್ಬಾರ್ದು. ಇಲ್ಲಿ ಬರಿಬೇಕಾದ್ರೆ ಓಕೆನಾ, ಏನಂತ ಬರಿಬೇಕು ಅಂದ್ರೆ ಗೂಡ್ಸ್ ಟ್ರಾನ್ಸ್ಫರ್ಡ್ ಟು ಬ್ರಾಂಚ್ ಇನ್ ಮೈಸೂರ್ ಓಕೆನಾ, ನಾಟ್ ಎ ಟ್ಯಾಕ್ಸಬಲ್ ಸಪ್ಲೈ ಓಕೆನಾ, ನಾಟ್ ಎ ಟ್ಯಾಕ್ಸಬಲ್ ಸಪ್ಲೈ. ಅರ್ಥ ಆಗ್ತಿದ್ಯಾ ಕ್ಲೀನ್ ಆಗಿ? ಈಗ ಜಿ ಎಸ್ ಟಿ ಪೇಯಬಲ್ ಈಸ್ 53,100 ಬಂತ, ಎಷ್ಟು ಓಕೆನಾ?